नन्दमयम् देवं निर्मलस्फटिकाकृतिम् आधारं सर्वविद्यानां भयग्रीवमुपास्महे ब्रह्मस्वरूपा परमा ज्योतिरूपा सनातनी सर्वविद्याधिदेवीया तस्यैवाचे नमो नमः अतः पूर्णम् जगत्प्राणान् संस्कृतम् संस्कृतिम् गुरुं कृषिकम् सैनिकं गाञ्च वन्दे भारतमातरम् ಪೂರ್ವಸ್ಮಿನ್ ಪಾಠೆ ಪಂಚಮಿ ವಿಭಕ್ತಿಯ ರೂಪಿ ಅಸ್ಮಾಭಿರ್ ದೃಷ್ಟಾನಿ ಪಂಚಮಿ ವಿಭಕ್ತಿಯ ವಾಕ್ಯಸ್ವರೂಪ ಹೇಗೆ ಇರುತ್ತೆ ಅನ್ನೋದನ್ನು ನಾವು ಹಿಂದೆ ನೋಡಿದ್ದೀವಿ ಇದನ್ನೇ ಆಧರಿಸಿಕೊಂಡು ಮೇಲೆ ಇರುವ ವಾಕ್ಯಗಳನ್ನು ಅಂದರೆ ತರು ಪರ್ವತ ಬೀಜಂ ಮಧು ನಗರಂ ಅಂಕುರ ಈ ಶಬ್ದಗಳನ್ನ ಇಟ್ಟುಕೊಂಡು ಒಬ್ಬೊಬ್ರು ಒಂದೊಂದು ವಾಕ್ಯ ಮಾಡಿ ಅಂದ್ರೆ ಈ ಹಿಂದೆ ಬಂದಿದ್ದು ಯಾವುದು ಆಗ್ಬೋದು ಪಂಚಮಿ ಆಗ್ಬೋದು ಚತುರ್ಥಿ ಆಗ್ಬೋದು ತೃತೀಯನೂ ಆಗ್ಬೋದು ಕನಿಷ್ಠ ಪಕ್ಷ ಒಂದು ನಾಲ್ಕು ಶಬ್ದ ಇರಬೇಕು ಅದ್ರಲ್ಲಿ ವಾಕ್ಯದಲ್ಲಿ ಸುಮ್ಮನೆ ಘಟಂ ಅಸ್ತಿ ಘಟಃ ಅಸ್ತಿ ಪಾತ್ರಮಸ್ತಿ ಅನ್ನೋ ತರ ಬಿಟ್ಟು ತೃತೀಯ ಚತುರ್ಥಿ ಯಾವುದಾದ್ರೂ ಒಂದೆರಡು ವಿಭಕ್ತಿಯನ್ನು ಒಟ್ಟಿಗೆ ಪ್ರಯೋಗ ಮಾಡುವ ಹಾಗೆ ಒಂದೊಂದು ಶಬ್ದವನ್ನಿಟ್ಟುಕೊಂಡು ಇಟ್ಟುಕೊಂಡು ಒಂದೊಂದು ವಾಕ್ಯವನ್ನು ಮಾಡ್ತಾ ಹೋಗೋಣ ಯಾರು ಮಾಡ್ತೀರಿ ತಪ್ಪಾದ್ರೆ ಏನು ಚಿಂತೆ ಇಲ್ಲ ತಪ್ಪಾಗಲಿಕ್ಕೆ ಇರುವುದು ಎಲ್ಲ ಯಾರಿದ್ದಾರೆ ವಾಕ್ಯ ಮಾಡೋರು ಹೇಳಿ ಕೇಳಿಸ್ತಿಲ್ವಾ? ಹಾ ಕೇಳಿಸ್ತಿದೆ ನಾನೊಂದ್ ಮಾಡ್ಲಾ ಪ್ಲವಂಗ ಹ್ಮ್ ಅವ್ಲವಂಗ ತರೋಹು ಅವರೋಹತಿ ಹ್ಮ್ ಕೇಳ್ತಿಲ್ಲ ಅಂತ ಹೇಳ್ತಿದ್ದಾರೆ ಕೆಲವ್ರು ಯಾಕೆ ಮಧ್ಯದಲ್ಲಿ ನಾವು ಮಾತಾಡ್ಲಿಲ್ಲ ಅದರಿಂದ ಕೇಳ್ತಿಲ್ಲ ಅಂದ್ರೆ ಸರಿ ಈಗ ಅಂದ್ರೆ ನೀವ್ ಆಡಿಯೋ ಯಾವ್ದು ಆನ್ ಮಾಡಿಲ್ವೋ ಏನೋ ಆಗಿರುತ್ತೆ ಹೇರೆಯವ್ರಿಗೆ ಯಾರಿಗೋ ಕೇಳ್ತಿಲ್ವಸ್ತಾ ಇದೆ सुमन महोदया प्रति का समस्या अस्या आडियो ग्रहणेम वी, सिनल वीक् वर्तवते कि सै हाँ अन्य ಒದಂತೂ ಏನ್ ತಪ್ಪಾದ್ರೆ ಚಿಂತೆ ಇಲ್ಲ ನಿಮ್ಗೆ ಏನಾಗುತ್ತೋ ವಾಕ್ಯ ಅಲ್ಲಿ ಇದ್ದ ವಾಕ್ಯಕ್ಕೇನೆ ಚೂರ್ ಏನಾದ್ರೂ ಜೋಡಿಸಿ ಹೇಳಿದ್ರು ತೊಂದರೆ ಇಲ್ಲ ಪಾಠದಲ್ಲಿ ಯಾವ ವಾಕ್ಯ ಇರುತ್ತೋ ಅದನ್ನೇ ಚೂರ್ ಚೇಂಜ್ ಮಾಡಿ ಚೂರು ಶಬ್ದ ಬದಲಾಯಿಸಿ ವಿಭಕ್ತಿ ಬದಲಾಯಿಸಿ ಹೇಳ್ಬೋದು ವಿಭಕ್ತಿ ಬದಲಾಯಿಸುವಾಗ ಯೋಚನೆ ಮಾಡ್ಬೇಕು पंदेल बोलता कूड़े थे हेड बोली आह हिमालय हा एक कहाँ तहर वेका उतागलीला महान पर्वता हिमालय हा महान पर्वता हा हाँ अत्व वंदुम तहर के एक कहाँ तहर वेका अत्व आई गेन हेड बोल हेड बोल ओके हिमालय हा एक कहाँ महान पर्वता हा

అహం నగరం ద్రస్ ఆగచ్చు ఆగచ్చా ముందే శిక్ష వినా ఛాత్ర పటతి शिक्षक विना छात्र न पढ़ समीचीन ಅನ್ನಿ ಒಂದ್ಸರ್ತಿ ಯಾರಿಗೂ ಕೇಳಿಸಿಲ್ಲ ಅವ್ರು ಲೀವ್ ಆಗಿ ಬರ್ ಯಾವ್ದಾದ್ರೂ ಒಂದು ಪದ ಕೊಟ್ಬಿಟ್ಟು ಹೇಳಿದ್ರೆ ಹೆಲ್ಪ್ ಆಗ್ಬೋದಿಲ್ಲ ನಾನು ಅಷ್ಟು ಪದ ಕೊಟ್ಟಿದ್ದೇನೆ ಪಾಠದಲ್ಲಿ ಇದ್ದು ಯಾವ ಪದ ಬೇಕಾದ್ರೂ ಬಳಸಿ ಅಂತ ఇష్టు పద ఉపయోగించి బీని వాక్యమా రాతి అది బిట్టు నగరం గచ్చతి సమీచం

ರಾಮನ್ ರಾಮನಿಂದ ಜನರು ಅವನು ಕೊಟ್ಟ ರತ್ನಗಳನ್ನು ತರ್ತಾರೆ ಅವನು ಉಡುಗೊರೆಯಾಗಿ ಕೊಟ್ರೆ ರತ್ನಗಳನ್ನು ತರ್ತಾರೆ ಶಾಖಾಯಾಹ ಫಲಾನಿ ಪತಂತಿ

पात्रात सारम रसम स्रवती सार सोरता है दे हेनुहु शार्दूलात अहम आसनात स्थितोष्ठामि नुचेत आसनात् विभेमि ನಾನು ಈ ಷೀಟು اندر ಬಯಪಡತೇನೆ ಲೋಕಸಭೆ ಷೀಟೋ ರಾಜ್ಯಸಭೆ ಷೀಟೋ ಕೊಡ್ತೇನೆ ಅಂದ್ರೆ ಅಹಂ ಪೀಠಾತ್ ವಿಭೇಮಿ त्वम् ಪ್ರಾಸಾದಾತ್ ಅವರೋ ಹಸಿ ಪ್ರಾಸಾದ ಅಂದ್ರೆ ಉಪ್ಪರಿಗೆ ತುಂಬ ಅವರೋ ಹಸಿ ಪರ್ವತಾತ್ ವಾಯು ಪ್ರವಹತಿ ಗಾಳಿ ಎಲ್ಲಿಂದ ಬರ್ತಾ ಇದೆ ಅಂದ್ರೆ ಪರ್ವತದ ಕಡೆಯಿಂದ ಗಾಳಿ ಬರ್ತಾ ಇದೆ వాతి జనాత్ గ్రామం గచ్చి సముద్రాత్ మీ ఆనయంతి మీనాన్ ఆనయంతి ధీవరా ధీవరా మీనుగారరు ధీవరాహ సముద్రాత్ మీనాన్ ఆనయంతిదీరా अहम पांचवी पाठ पठती हम पंचम पंचम पाठ पंचम संस्कृत ईदन अंत के प्रथमा द्वितीया तृतीया चतुर्थी अंतगा द्वितीय पाठ चतु पाठ पंचम पाठ ಷಷ್ಠ ಪಾಠ ಷಷ್ಠಮ ಆಗುದಿಲ್ಲ ಷ್ಠ ಪಾಠ ಸಪ್ತಮಃ ಪಾಠ ಅಷ್ಟಮ ನವಮ ದಶಮ ಏಕಾದಶಃ ದ್ವಾದಶಃ ತ್ರಯೋದಶ ಪಂಚದಶೋಡಶ ಹೀಗೆ ಆ ಸಂಖ್ಯೆಗೆ ಒಂದು ಪ್ರತ್ಯಯ ಬರುತ್ತೆ ಬಂದಾಗ ಅದನ್ನ ನೀವು ಪಾಠದ ಹೆಡ್ಲೈನ್ ಹೆಡ್ಲೈನನ್ನೆಲ್ಲ ಕಡೆ ಗಮನಿಸಿದ್ರೆ ಆ ಹೆಡ್ಲೈನಿಗೆ ಸಂಬಂಧಪಟ್ಟ ಹಾಗೆಯೇ

ವಸ್ತುತಃ ನಾವು ಕನ್ನಡದಲ್ಲಿ ಇದ್ದಿದ್ದನ್ನು ಆಲೋಚನೆ ಮಾಡಿ ಸಂಸ್ಕೃತಕ್ಕೆ ಹೇಳ್ತೇನೆ ನಾವು ವಾಹನದಲ್ಲಿ ಹೋಗ್ತೇನೆ ಅಂತ ಅದು ಸಂಸ್ಕೃತದಲ್ಲಿ ಹೋಗುವುದು ಅನ್ನೋ ಕ್ರಿಯೆಗೆ ನಿಮಿತ್ತ ಕಾರಣ ಯಾವುದು ಅಂದ್ರೆ ವಾಹನ ಅಹಂ ವಾಹನೇನ ನಗರಂ ಗಚ್ಚಾಮಿ ನಾನು ವಾಹನದಿಂದ ಅಂದರೆ ವಾಹನದ ಸಹಾಯದಿಂದ ನಗರಕ್ಕೆ ಹೋಗ್ತೇನೆ ಈಗ ವಾಹನದಲ್ಲಿ ಕೂಡ್ತೇನೆ ಅಂತ ಹೇಳಿದ್ರೆ ಸರಿ ಅಹಂ ವಾಹನೇ ಉಪವಿಶಾಮಿ ಕರೆಕ್ಟ್ ಅಹಂ ವಾಹನೇ ನಗರಂ ಗಚ್ಚಾಮಿ ಆಗಲ್ಲ ವಾಹನದ ವಾಹನದಲ್ಲಿ ಕೂತ್ರೆ ನಗರಕ್ಕೆ ಹೋಗಲ್ಲ ವಾಹನ ಹೊರಟ್ರೆ ಅದು ಕಾರಣವಾಗಿ ಹೋಗುವುದಕ್ಕೆ ಕಾರಣವಾಗಿ ನಿಂತ್ರೆ ಮಾತ್ರ ಆಗ ತೃತೀಯ ವಿಭಕ್ತಿಯನ್ನ ಪ್ರಯೋಗ ಮಾಡುದು ಅಹಂ ವಾಹನೇನ ನಗರಂ ಗಚ್ಚಾಮಿ ನಾನು ವಾಹನವನ್ನು ಉಪಯೋಗಿಸಿಕೊಂಡು ಅದು ನಾವು ಕನ್ನಡದಲ್ಲಿ ಕೆಲವೊಂದ್ಸರ್ತಿ ಅನುವಾದ ಮಾಡುವಾಗ ಕನ್ನಡದ ಸ್ಟೈಲೇ ಬೇರೆ ಪಂಚಮಿ ತೃತೀಯ ದ್ವಿತೀಯ ಇದೆಲ್ಲ ಒಂಚೂರು ಆಚೆ ಆಗ್ತಾ ಇರುತ್ತೆ ಅಹಂ ನಗರಂ ಗಚ್ಚಾಮಿ ಅಂದ್ರೆ ನಾನು ನಗರವನ್ನು ಹೋಗುತ್ತೇನೆ ನಾವು ಕನ್ನಡದಲ್ಲಿ ನಗರಕ್ಕೆ ಹೋಗುತ್ತೇನೆ ನಾವು ನಗರಸ್ಯ ಗಚ್ಚಾಮಿ ಅಂತ ಹೇಳಲಿಕ್ಕಾಗಲಿಲ್ಲ ಅಹಂ ನಗರಸ್ಯ ಗಚ್ಚಾಮಿ ನಗರಕ್ಕೆ ಹೋಗ್ತೇನೆ ಅನ್ನೋ ಅರ್ಥದಲ್ಲಿ ಅದು ಸಂಸ್ಕೃತದ ಸ್ಟೈಲು ಕನ್ನಡದ ಸ್ಟೈಲು ಸ್ವಲ್ಪ ಆಲೋಚನೆ ಮಾಡುವಾಗ ಸಂಸ್ಕೃತದಲ್ಲೇ ಆಲೋಚಿಸುವುದನ್ನ ನಿಧಾನಕ್ಕೆ ಅಭ್ಯಾಸ ಮಾಡಿದರೆ ಅವಾಗ ಈ ತರದ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದು

thanks समुद्रः अस्माकं देशेषु देशस्य देशस्य त्रिशुभागेषु विद्यते समुद्रः अस्माकं देशस्य त्रिशुभागेषु विद्यन्ते वर्तन्ते पूर्व समुद्रः पश्चिम समुद्रः दक्षिणसमुद्रः परन्तु उत्तरसमुद्रः भारतस्य नास्ति तत्र किं वर्तते हिमालयपर्वतः वर्तते अतः तत्र समुद्रं समुद्रस्य स्थितिः नास्ति समुद्रः नास्ति

ರಾಜನು ಭಿಕ್ಷುಕನು ಹಣವನ್ನು ಕೊಡುತ್ತಾನೆ ಏನಾಗ್ಬೇಕು ಚತುರ್ಥಿ ಹಾಗಾದ್ರೆ ಭಿಕ್ಷುಕ ಶಬ್ದಕ್ಕೆ ಚತುರ್ಥಿ ಬಂದ್ರೆ ಏನಾಗುತ್ತೆ ಭಿಕ್ಷುಕಾಯ ಹ್ಮ್ ರಾಮ ರಾಜ ಮತ್ತೆ ರಾಜ ಅಂತ ಶಬ್ದ ಪ್ರಯೋಗ ಮಾಡುದಿಲ್ಲ ಅದು ನಕಾರಾಂತವಾದ ಶಬ್ದ ಅಂದ್ರೆ ರಾಜ ಬೇರೆ ಶಬ್ದ ಜೊತೆಗೆ ಬಂದ್ರೆ ಅದ್ಕೆ ಈಗ ಮಹಾರಾಜ ಯುವರಾಜ ಧನರಾಜ ಏನೇ ಇದ್ರು ಕೂಡ ಅವಾಗ ರಾಜ ಆಗುತ್ತೆ ಆದ್ರೆ ರಾಜ ಶಬ್ದ ಒಟ್ ಪ್ರತ್ಯೇಕವಾಗಿ ಶಬ್ದ ಪ್ರಯೋಗ ಆಗುದು ಅಂತ ಆದಾಗ ಆವಾಗ ಅದಕ್ಕೆ ಆ ಮೂಲ ಶಬ್ದದಲ್ಲಿ ನಕಾರಾಂತವಾದ ಶಬ್ದ ಅಂದ್ರೆ ರಾಜ ಅಂತ ದೀರ್ಘ ಅದು ರಮಾ ಹಾಗೆ ಸ್ತ್ರೀಲಿಂಗ ಅಲ್ಲ ರಾಜ ರಾಜ ನೌ ಅಂತ ಪುಲ್ಲಿಂಗದ ಶಬ್ದವೇ ರಾಜ ನಮ್ಗೆ ಹಾಗೆ ಅಂತಹದ್ದು ಶಬ್ದ ಕನ್ಫ್ಯೂಸ್ ಇದ್ದಾಗ ನೃಪಃ ಅಥವಾ ಮಹಾರಾಜ ಅಂತ ಸೇರಿಸ್ಬಿಡ್ಬೇಕು ಮಹಾರಾಜ ಯುವ ರಾಜ ಯಾವ್ದು ಬೇಕೋ ಶಬ್ದಕ್ಕೆ ವಿಶೇಷ ಬೇಕು ಅದನ್ನು ಸೇರಿಸ್ಬಿಟ್ರೆ ಅವಾಗ ಕನ್ಫ್ಯೂಷನ್ ಇರಲಿ ಇಲ್ಲಾಂದ್ರೆ ನೃಪಃ ನೃಪ ಅಂದ್ರೆ ರಾಜ ಭೂಪ ಅಥವಾ ಅಕಾರ ಅಂತವಾದ ರಾಮ ಶಬ್ದದ ಹಾಗೆ ಇರುತ್ತೆ ಎಲ್ಲಿ ನಮ್ಗೆ ಡೌಟ್ ಇರುತ್ತೆ ಅಲ್ಲಿ ಸಾಮಾನ್ಯವಾಗಿ ಅದಕ್ಕೆ ಅಕಾರಾಂತವಾದ ಅಥವಾ ವಿಕಾರಾಂತವಾದ ಸುಲಭತೆ ಶಬ್ದವನ್ನು ಅಲ್ಲಿ ಹಾಕೊಂಡು ವಾಕ್ಯ ಪ್ರಯೋಗ ಮಾಡಿ ಬಿಡಬೇಕು ರಾಜ ಅನ್ನೋದ್ರ ಬದಲು ನೃಪಃ ಮಹೀಧರ ಮಹೀಪ ಭೂಪಃ ಈ ತರ ಯಾವುದಾದ್ರೂ ಶಬ್ದ ಬಳಸಿದ್ರೆ ಸಮಸ್ಯೆನೂ ಇರಲ್ಲ ಮತ್ತೆ ಎದುರುಗಡೆಯವರಿಗೂ ಕನ್ಫ್ಯೂಷನ್ ಆಗಲ್ಲ ಹ್ಮ್ ಸರಿ ರಾಜ ಭಿಕ್ಷುಕಾಯ ಧನಂ Yes, it's a tintern, Mother. It's a tin, but a good one. ಮಾತಾ ತುಹಿತಾ ತಾಯಿ ಮಗಳು ಪಿತಾ ಭರ್ತಾ ಜಾಮಾತಾ, ಪತಿ ಈ ಪಾಠದಲ್ಲಿ ತಮ್ಮನೆಯಲ್ಲ ತ ಕುಟುಂಬದಲ್ಲಿರುವ ಸಂಬಂಧವಾಚಕ ಪದಗಳನ್ನು ಜೋಡಿಸಿ ಹೇಳ್ತಾ ಇದ್ದಾರೆ ಈ ಶಬ್ದಗಳ ಪ್ರಯೋಗ ಹೇಗಾಗುತ್ತೆ ಎಲ್ಲ ನೋಡ್ಲಿಕ್ಕೆ ಒಂಥರ ಗಮನಿಸಿ ಮಾತಾ ಪಿತಾ ಪಿತಾ ದುಹಿತ ಭರ್ತ ಜಾಮಾತಾ ಪತಿ ಎಲ್ಲ ಆಕಾರ 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 ಓ ಎಲ್ಲ ಸ್ತ್ರೀಲಿಂಗ ಅನ್ಕೋಬೇಕು ನಾವು ಮಾತಾ ದುಹಿತಾ ಎರಡು ಸರಿ ಇದೆ ಮಾತಾ ಸ್ತ್ರೀಲಿಂಗ ಇದೆ ದುಹಿತ ಸ್ತ್ರೀಲಿಂಗ ಇದೆ ಪಿತಾ ಅರ್ಥ ತಂದೆ ಅದ್ ನೋಡಿದ್ರೆ ಪಿತಾ ಅಂತ ಆಕಾರ ಅಂತ ಇದೆ ಭರ್ತ ಅಂದ್ರೆ ಗಂಡ ಅದು ನೋಡಿದರೆ ಮತ್ತೆ ಶ್ರೀಲಿಂಗದ ಶಬ್ದ ತರ ಇದೆ ಜಾಮಾತ ಜಾಮಾತ ಅಂದ್ರೆ ದಶಮ ಗ್ರಹ ಅಂತ ಅರ್ಥ ಏನು ದಶಮ ಗ್ರಹ ಅಂದ್ರೆ ತಮಾಷೆ ಮಾಡ್ತಾನೆ ಒಬ್ಬ ಕವಿ ಜಾಮಾತ ದಶಮ ಗ್ರಹ ಅಂತ ಅಂದ್ರೆ ಜಾಮಾತ ಅಂದ್ರೆ ಅಳಿಯ ಮನೆಯ ಅಳಿಯ ಒಂದಿವಸ ಇದ್ರೆ ಎರಡು ದಿವಸ ಇದ್ರೆ ಮೂರು ದಿವ್ಸ ಇದ್ರೆ ಮ್ಯಾಕ್ಸಿಮಮ್ ಮೂರು ರಾತ್ರಿ ಅದಕ್ಕಿಂತ ಆಮೇಲೆ ಅದು ಶಿಕ್ಷೆ ಆ ಮನೆಯಲ್ಲಿ ಇರುವುದು ಅದು ಒಂದು ಸ್ವಾಭಿಮಾನದ ದೃಷ್ಟಿ ಎರಡನೇದು ವಿನಾಕಾರಣ ಯಾವುದೇ ಮನೆಯಲ್ಲಿ ಇರುವುದಕ್ಕೆ ಏನು ಅರ್ಥ ಇಲ್ಲ ಅವರು ಉಪಚಾರ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಅದು ಚೂರು ಹೆಚ್ಚು ಕಮ್ಮಿ ಆಗ್ಲಿಕ್ಕೆ ಶುರುವಾಗುದು ಆಮೇಲೆ ಅವಮಾನ ಆಗುದು ಗಂಡಿನ ಕಡೆಯವ್ರಿಗೆ ನೀವು ಸರಿಯಾಗಿ ಗೌರವ ಕೊಡಲ್ಲ ಅಂತ ಆಕ್ಷೇಪ ಶುರು ಆಗುದು ಇದೆಲ್ಲ ಶುರುವಾಗುದು ನಾವು ಹೆಚ್ಚು ಹೆಚ್ಚು ಸಮಯ ಅಲ್ಲಿ ಕಳೆದ್ರೆ ಮಾತ್ರ ಇಲ್ಲ ಆಗ ಆ ಮನೆಯಲ್ಲಿ ಅವನು ಹೊರಡ್ಲಿ ಎನ್ನುವ ಕಾರಣಕ್ಕೋಸ್ಕರ ಈ ಮನೆಯಲ್ಲಿ ಗ್ರಹಚಾರ ಅಂತ ಬೈಕೊಳ್ಳುವಾಗ ಈ ಅಳಿಯನಿಂದ ಉಪದ್ರ ಆದ್ರೆ ಅದನ್ನು ದ ಜಾಮಾತಾ ದಶಮೋ ಗ್ರಹ ಅಂತ ಕರೀತಾರೆ ಇವನಿಂದ ಆಗುವ ಉಪದ್ರವನ್ನ ಹತ್ತನೇ ಗ್ರಹದ ಉಪಗ್ರಹ ಉಪದ್ರವ ಅಂತ ಹಾಗಾಗಿ ಜಾಮಾತ ಅನ್ನೋದು ಅಳಿಯ ಅನ್ನೋ ಅರ್ಥದಲ್ಲಿರುವ ಶಬ್ದ ಜಾಮಾತ ಪತಿ ಗೊತ್ತಿದೆ ಪತ್ನಿ ಗೊತ್ತಿದೆ ಪುತ್ರ ಗೊತ್ತಿದೆ ಆಜ್ಞಾ ಅಪ್ಪಣೆ ಶಿಶು ಚೈಲ್ಡ್ ಜಾನಂ ಸಂಗೀತ ಸಂಗೀತ ಹಾಡು ಇಲ್ಲಿ ದುಹಿತ ಭರ್ತ ಜಾಮಾತ ಇದಿಷ್ಟು ಪುಲ್ಲಿಂಗದ ಶಬ್ದ ಇದು ಇಷ್ಟರಲ್ಲಿ ಮಾತಾ ದುಹಿತಾ ಪಿತಾ ಭರ್ತ ಜಾಮಾತ ಇದಿಷ್ಟು ಕೂಡ ಋಕಾರಾಂತವಾದ ಶಬ್ದ ಅದರಲ್ಲಿ ಸ್ತ್ರೀಲಿಂಗ ಮತ್ತೆ ಮೂರು ಪುಲ್ಲಿಂಗ ಪಿತೃಶಬ್ದ ಮಾತೃಶಬ್ದುಹಿತೃಶ್ದ ಶಬ್ದ ಋಕಾರ ಅಂತವಾದ ಶಬ್ದ ಅದರ ಪ್ರಥಮ ವಿಭಕ್ತಿ ಮಾತ್ರ ಈ ರೀತಿ ಮಾತಾ ಪಿತಾ ಅಂತ ಆಕಾರ ಅಂತವಾದ ಹಾಗೆ ಕಾಣುತ್ತೆ ಅದು ಆಕಾರ ಅಂತವಾದ ಶಬ್ದ ಅಲ್ಲ ನೀವು ಅದನ್ನ ನಡೆಸಿದ್ರೆ ಗೊತ್ತಾಗುತ್ತೆ ಋಕಾರ ಅಂತವಾದ ಶಬ್ದದ ಪ್ರಯೋಗವನ್ನ ನೀವು ಶಬ್ದ ಮಂಜರಿಯಲ್ಲಿ ಒಂದ್ಸರ್ತಿ ನೋಡಿದ್ರೆ ಆವಾಗ ಅದರ ರೂಪಗಳ ಬಗ್ಗೆ ಗೊತ್ತಾಗುತ್ತೆ ಮಾತಾ ಮಾತರೌ ಮಾತರ ಮಾತರಂ ಮಾತರೌ ಮಾತೃ ಮಾತರ ಮಾತೃಭ್ಯ ಮಾತೃಭಿ ಎಲ್ಲ ಸೇಮ್ ದ್ವಿತೀಯ ಭಕ್ತಿ ಕೊನೆಯ ತನಕ ಸ್ವಲ್ಪ ಬದಲಾವಣೆ ಇರುತ್ತೆ ಉಳಿದಂತೆ ಹೆಚ್ಚು ಕಮ್ಮಿ ಕೆಲವು ಕಡೆ ತೀರ ಅದರ ಪ್ರಯೋಗದಲ್ಲಿ ಏನು ವ್ಯತ್ಯಾಸ ಇರುವುದಿಲ್ಲ ಮಾತಾ ಮಾತರೌ ಮಾತರ ಮಾತಾ ಮಾತರೌ ಮಾತರ ಹೇ ಮಾತ ಹೇ ಮಾತರೌ ಹೇ ಮಾತರ ಮಾತರಂ ಮಾತರೌ ಮಾತೃ ಈ ವಿಭಕ್ತಿಯಲ್ಲಿ ವಿವಚನದಲ್ಲಿ ದ್ವಿತೀಯ ಭಕ್ತಿ ಬಹುವಚನದಲ್ಲಿ ಮಾತೃ ಅಲ್ಲಿ ಪಿತೃನ್ ಭ್ರಾತೃನ್ ಜಾಮಾತೃನ್ ಅಂತ ರೂಪ ಆಗುತ್ತೆ ಇಲ್ಲಿ ಮಾತಾ ಮಾತರೌ ಮಾತೃ ಹೇಗೆ ನದೀ ಅಂತ ಶಬ್ದ ಬಂತೋ ರಮಾಹ ಅಂತ ಶಬ್ದ ಕಾಣಿಸ್ತೋ ಹಾಗೇನೆ ಇದು ಕೂಡ ಬಹುವಚನ ಇದೆ ಅಂದ್ರೆ ನಿಸರ್ಗ ಇದ್ದೇ ಕೊನೆ ಆಗುತ್ತೆ ಪುಲ್ಲಿಂಗದಲ್ಲಾದ್ರೆ ರಾಮಾನ್ ಪತೀನ್ ಭ್ರಾತೃನ್ ಎಲ್ಲ ಕ್ರಾಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀನ್ ಸ್ತಥಾ ಗೀತೇನ ಈ ವಿಭಕ್ತಿಯ ದೃಷ್ಟಿಯಿಂದ ಓದಿದ್ರೆ ಎಷ್ಟು ತರದ ಶತ್ರುಪ್ರತ್ಯ ಕೆಲವು ಕಡೆ ಪಶ್ಯನ್ ಶಣ್ವನ್ ಸ್ಪೃಶನ್ ಜಿಗ್ರನ್ ನಷ್ಟನ್ ಗಚ್ಚನ್ ಸ್ವಪನ್ ಶ್ವಸನ್ ವಿಲಪನ್ ವಿಸೃಜನ್ ಕೃಷ್ಣನ್ ಉನ್ಮಿಷನ್ ನಿಮಿಷನ್ ನಪಿ ಅಂತ ಎಲ್ಲ ತರದ ವಿಭಕ್ತಿಗಳನ್ನ ಒಂದು ಕಡೆ ಎಲ್ಲ ತರದ ಪ್ರತ್ಯಯಗಳನ್ನು ಒಂದು ಕಡೆ ಹಾಕಿದ ರೀತಿಯ ವಾಕ್ಯಗಳು ನಮಗೆ ಮತ್ತೆ ಮತ್ತೆ ಸಿಗ್ತಾ ಇರುತ್ತೆ ಇಲ್ಲಿ ಮಾತೃ ಅನ್ನೋದು ಮಾತೃ ಮಾತ್ರ ಮಾತೃಭ್ಯ ಮಾತೃ ವಿಹಿ ಮಾತೃ ಮಾತೃಭ್ಯ ಮಾತೃಭ್ಯ ಮಾತೃ ಮಾತೃಭ್ಯ ಮಾತೃಭ್ಯ ಮಾತು ಹು ಮಾತೃಹೋ ಮಾತರಿ ಮಾತೃಹೋ ಮಾತೃಶೂ ಅದೇ ಪಿತಾ ಆದ್ರೆ ಸ್ವಲ್ಪ ವ್ಯತ್ಯಾಸ ಪಿತಾ ಪಿತರೌ ಪಿತರ ಪಿತರಂ ಪಿತರೌ ಪಿತೃ अल्लि पितृ अन्तः आक्ति अकस्मात् श्रीमति अब्दा मातृः अन्त पितरं पितरौ पितृन् पितरा पितृभ्यां पितृभिः पितरे पितृभ्यां पितृभ्यः पितुः पितृभ्यां पितृभ्यः पितुः पित्रोः पितॄणां पितरिपित्रोः पितृषु अदेवरीति जामाता जामाता जामातरौ जामातर जामातरं जामातरौ जामातृन् जामात्रा जामात्रभ्याम जामात्रभि जामात्रे जामात्रभ्याम जामात्रभ्या जामातः जामात्रभ्याम जामात्रभ्या जामातः जामातुः जामात जामातुः जामात्रभ्याम जामात्रभ्या जामातुः जामात्रो हो जामात्रिनाम जामात्रि जामा जामात्रो हो जामात्रशु इधर पुलिंग का तो शब्दा पुलिंग का तो नहीं दुहिता शब्दा ದು ಹಿತಾ ದುಹಿತರವು ದುಹಿತರ ದುಹಿತರ ದುಹಿತರವು ದುಹಿತ ಅಂತ ರೂಪ ಆಗುತ್ತೆ ಹಾಗೆ ಎರಡೇ ರೀತಿಯಲ್ಲಿ ಅದರ ವ್ಯತ್ಯಾಸವನ್ನು ನಾವು ನೋಡ್ತೇವೆ ಹೊರತು ಉಳಿದಂತೆ ಹೆಚ್ಚಿನದೆಲ್ಲ ಅದು ಆಕಾರಾಂತವಾಗಿ ಕಂಡ್ರು ಕೂಡ ಅದರ ಶಬ್ದ ನಮ್ಗೆ ಕೇಳಿಯ ಪರಿಚಯ ಈಗ ನಾನು ಹೇಳದೆ ಅಲ್ವಾ ಇನ್ನು ಮರ್ತ ಹೋಗ್ಬಾರ್ದು ಅದು ಹೇಗೆ ಮಾತಾ ಶಬ್ದ ಸ್ತ್ರೀಲಿಂಗನೋ ಪುಲ್ಲಿಂಗನೋ ಜಾಮಾತಾ ಶಬ್ದ ಸ್ತ್ರೀಲಿಂಗನೋ ಪುಲಿಂಗನೋ ಅಂತ ಕನ್ಫ್ಯೂಷನ್ ಬರಬಾರ್ದು ಈಗ ನಮ್ಗೆ ಸರ್ತಿಗೆ ಅದರ ಪ್ರಯೋಗ ಅಭ್ಯಾಸ ಆಯಿತು ಇನ್ನು ದುಹಿತಾ ಶಬ್ದ ಪುಲ್ಲಿಂಗ ಭ್ರಾತ ಶಬ್ದ ಪುಲ್ಲಿಂಗ ಪಿತಾ ಶಬ್ದ ಪುಲ್ಲಿಂಗ ಅಂತ ಗೊತ್ತಾಯ್ತು ಮಾತಾ ಶಬ್ದ ಶ್ರೀಲಿಂಗ ದುಹಿತಾ ಶಬ್ದ ಸ್ತ್ರೀಲಿಂಗ ಸ್ವಸಾ ಅಂತ ಮತ್ತೊಂದು ಶಬ್ದ ಇದೆ ಸ್ವಸಾ ಸುಸಾರು ಸುಸಾರ ಸುಸಾರಂ ಸುಸಾರು ಸೊಸ್ರಹ್ ಇದು ಸ್ವಸಾ ಅಂದ್ರೆ ಸಿಸ್ಟರ್ ಮಾತಾ ಮದರ್ ಪಿತಾ ಫಾದರ್ ಸ್ವಸೃ ಸಿಸ್ಟರ್ ಭ್ರಾತ ಬ್ರದರ್ ಈ ತರನೇ ಅದರ ಪ್ರಯೋಗದ ರೂಪಗಳನ್ನೆಲ್ಲ ಸ್ವಲ್ಪ ಸೂಕ್ಷ್ಮ ಗಮನಿಸಿದ್ರೆ ಎಲ್ಲ ಭಾಷೆಗಳ ಮೂಲದಲ್ಲಿ ಇದೇ ಪದದ ತರ್ಜುಮೆ ಇದೆ ಇದೇ ಪದದ ರೀತಿ ರಿವಾಜುಗಳು ಬರ ಬಳಕೆಯ ರೂಪಗಳು ಎಲ್ಲ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ಸರಿ ಒಟ್ಟಂದ್ರೆ ನಮಗೀಗ ಈಗ ಶಬ್ದಗಳ ಪರಿಚಯ ಆಯ್ತು ಇದು ವಾಕ್ಯಗಳನ್ನ ನೋಡುದಾದ್ರೆ ದುಹಿತಾ ಭರ್ತು ಗೃಹಂ ಗ್ಚತಿ ದುಹಿತಾ ಏನರ್ಥ ಯಾಕೆ ಪ್ರತಿಕ್ರಿಯೆ ಬರಲ್ಲ ಮಗಳು ಅಷ್ಟು ಹೇಳಿದ್ರೆ ಆಯ್ತು ಯಾರಾದ್ರೂ ಹೇಳಿ ಯಾರು ಮೊದ್ಲು ಹೇಳ್ತಾರೋ ಅವ್ರಿಗೆ ಚಾನ್ಸು ಯಾರು ಹಿಂದುಳಿತಾರೋ ಅವ್ರಿಗೆ ಹಿಂದುಳಿತಾರೆ ಬಾಯ್ ಬಾಯಿ ಬಿಟ್ಟು ಪ್ರಯೋಗ ಮಾಡಿದ್ರೆ ಮಾತ್ರ ನಮ್ಗೆ ಅಭ್ಯಾಸ ಆಗುತ್ತೆ ತಪ್ಪಾದ್ರೂ ಚಿಂತೆ ಇಲ್ಲ ನಾನು ಯಾವತ್ತಾದ್ರೂ ತಪ್ಪು ಹೇಳಿದನ್ನ ತಮಾಷೆ ಮಾಡ್ತೇನೆ ಅಥವಾ ತಪ್ಪು ಹೇಳಿದ್ರಿ ಇಂತ ಬೈತೇನಾ ಬಿಡೆ ಬಿಟ್ಟು ವಾಕ್ಯ ಪ್ರಯೋಗ ಮಾಡೋದು ಅಭ್ಯಾಸ ಮಾಡ್ಬೇಕು ನಾವ್ ಎಲ್ಲೆಲ್ಲೋ ಮಾತಾಡ್ತಿರ್ತೇವೆ ಇಂಥ ವಾಕ್ಯಗಳನ್ನು ಪ್ರಯೋಗ ಮಾಡುವಾಗ ನಾವು ಒಂಚೂರು ಬಾಯ್ಬಿಟ್ರೆ ಹೆದರ್ಬೇಕಾಗಿಲ್ಲ ಅಥವಾ ತಪ್ಪಾಗುತ್ತೆ ಅಂತ ಚಿಂತಿಸ್ಬೇಕಾಗಿಲ್ಲ ನಾವು ತಿದ್ಕೊಳ್ಳಿಕ್ಕೆ ಯಾರು ತಪ್ಪು ಮಾಡ್ತಾರೋ ಅವ್ರು ಗ್ರೇಟು ಯಾಕೆಂದ್ರೆ ಕನಿಷ್ಠ ಪಕ್ಷ ಮಾತಾಡಿ ತಪ್ಪು ಮಾಡಿದ್ರಿಂದ ನಮ್ ತಪ್ಪೇನು ಅಂತ ಗೊತ್ತಾಗ್ ಆಗುತ್ತೆ ಮಾತಾಡದಿದ್ರೆ ಮತ್ ಯಾವತ್ತು ತಪ್ಪು ಆಗಲ್ಲ ನಾವು ಮತ್ತ್ ಯಾವತ್ತು ಸಂಸ್ಕೃತ ಕಲಿತೇವೆ ಮಾತಾಡ್ತೇವೆ ಅಥವಾ ಅದನ್ನ ಪ್ರಯೋಗಕ್ಕೆ ತರ್ತೇವೆ ಅನ್ನುವ ಸಂಕಲ್ಪ ಆಗ್ಲಿ ಆತ್ಮವಿಶ್ವಾಸ ಆಗ್ಲಿ ಉಳಿಯಲ್ಲ ಅದರಿಂದ ತಪ್ಪಾದ್ರೆ ಚಿಂತೆ ಇಲ್ಲ ಪ್ರಯೋಗ ಮಾಡುತ್ತಾ ಇರಬೇಕು ತಪ್ಪನ್ನು ತಿದ್ದಿಕೊಳ್ತಾ ಇರ್ಬೇಕು ಮಕ್ಕಳು ಯಾಕೆ ಬೇಗ ಕಲಿತಾರೆ ಹೇಳಿ ಅವರು ತಪ್ಪಾಗುತ್ತೆ ಅಂತ ಭಯ ಪಡಲ್ಲ ಏನ್ ತಲೆಗೆ ಬರುತ್ತೋ ಅದನ್ನ ಮಾತಾಡ್ತಾರೆ ಆದ್ರಿಂದಾಗಿ ದೊಡ್ಡವರು ಅವ್ರನ್ನ ಕರೆಕ್ಷನ್ ಮಾಡ್ತಾರೆ ಕರೆಕ್ಷನ್ ಮಾಡಿದ್ರಿಂದ ಬೇಗ ಕಲಿತಾರೆ ನಾವು ಕರೆಕ್ಷನ್ ಆಗ್ಲಿಕ್ಕೆ ತಪ್ಪು ಕೂಡ ಪ್ರಯೋಗ ಮಾಡದೆ ತುಂಬಾ ಮೌನವಾಗಿದ್ದು ಬುದ್ಧಿವಂತರು ಅಂತ ಅನಿಸ್ಕೊಳ್ತೇವೆ ಅಂದ್ರೆ ಅನ್ನಿಸ್ಕೊಳ್ತೇವೆ ಹೊರತು ಬುದ್ಧಿವಂತರು ಆಗಲ್ಲ ಅದರಿಂದ ತಪ್ಪಾದ್ರೂ ಚಿಂತೆ ಇಲ್ಲ ಧೈರ್ಯವಾಗಿ ವಾಕ್ಯ ಪ್ರಯೋಗ ಮಾಡ್ಬೇಕು ನಾನು ನಿಮ್ಮ ಒಳಗೆ ಬಂದು ನಿಮ್ಮ ಮಾತಿನ ಆ ಶಕ್ತಿಯನ್ನ ಪ್ರಚೋದನೆ ಮಾಡ್ಲಿಕ್ಕೆ ನಂಗೆ ಬರಲ್ಲ ದೂರದಿಂದ ಕುದುರೆಯನ್ನ ನೀರಿನ ತನಕ ಕರ್ಕೊಂಡು ಹೋದಾಗ ಕರ್ಕೊಂಡು ಹೋಗ್ಬೋದು ಕುಡಿಬೇಕು ಅಂದಾಗ ಅದು ಕುದುರೆನೇ ಕುಡಿಬೇಕು ಅನ್ನೋ ಹಾಗೆ ಭರ್ತುಹು ಗಂಡನ ಅದು ಹಿಂದೆ ಆ ಪಂಚಮಿ ತನಕ ಆಗಿತ್ತು ಇದರ ಮುಂದಿನ ವಿಭಕ್ತಿ ಯಾವುದು ಷಷ್ಠಿ ಆ ಶಕ್ತಿ ವಿಭಕ್ತಿಗೆ ಸಂಬಂಧಪಟ್ಟ ವಾಕ್ಯಗಳು ಈ ಪಾಠದಲ್ಲಿ ಈ ನನಗೆ ಆಶ್ಚರ್ಯ ಆಗುವುದೇನು ಅಂದ್ರೆ ಈ ಪಾಠಗಳಲ್ಲಿ ನೋಡಿ ಆ ಪಾಠದಲ್ಲಿ ವಿಭಕ್ತಿಯನ್ನೂ ಹೇಳುತ್ತಿದ್ದಾರೆ ಹೊಸ ಧಾತುಗಳನ್ನೂ ಮಧ್ಯದಲ್ಲಿ ತರ್ತಾರೆ ಜೊತೆಗೆ ನಿಧಾನಕ್ಕೆ ಆಕ ಅಕಾರಾಂತದಿಂದ ಆಕಾರಾಂತಕ್ಕೆ ಆಕಾರಾಂತದಿಂದ ಈಕಾರ ಹಂತಕ್ಕೆ ಈಕಾರಾಂತದಿಂದ ಉಕಾರಾಂತಕ್ಕೆ ಉಕಾರಾಂತದಿಂದ ಋಕಾರಾಂತಕ್ಕೆ ಮಲ್ಟಿ ಪರ್ಪಸ್ ಪಾಠಗಳ ಒಂದು ಸ್ವರೂಪ ಯಾರಿಗಾದ್ರೂ ಹೇಗಿರ್ಬೇಕು ಅಂತ ಪಾಠ ಮಾಡ್ಬೇಕಾದ್ರೆ ಈ ಪಾಠಗಳನ್ನೇ ಅವ್ರು ಪರಿಚಯ ಮಾಡಿಕೊಡ್ಬೇಕು ಈಗ ಸರ್ತಿ ಕೆಲವು ಕನ್ನಡದಲ್ಲೋ ಇಂಗ್ಲಿಷ್ ನಲ್ಲೋ ಅಥವಾ ಉಳಿದಂತೆ ಯಾವುದೇ ಟೆಕ್ಸ್ಟ್ ಗಳಿದ್ರೆ ಆ ಟೆಕ್ಸ್ಟ್ ಗಳಲ್ಲಿ ಸುಮ್ಮನೆ ಬೇಡವಾದ ವಿಷಯಗಳನ್ನ ಯಾವ ಅನ್ ಅನಗತ್ಯವಾದ ಒಬ್ಬ ವ್ಯಕ್ತಿಯ ನಸರುದ್ದೀನ್ ಅಂತಂದು ಅನಗತ್ಯವಾದ ಒಂದು ಜೋಕನ್ನು ಹಾಕಿ ಏನೋ ಬಾರಿ ನಾವು ಮಕ್ಕಳಿಗೆ ಸಂಭಾವೈಕ್ಯ ಪಾಠವನ್ನು ಮಾಡ್ತೇನೆ ಅಂತ ಹೇಳಿ ಉಪಯೋಗ ಇಲ್ಲದ ವಿಷಯಗಳನ್ನೆಲ್ಲ ತೂರ್ತಾರೆ ಅದರಲ್ಲಿ ಶಬ್ದ ಪ್ರಯೋಗ ಗೊತ್ತಾಗಲ್ಲ ಆ ವಾಕ್ಯವನ್ನು ಮುಂದೆ ಎಂದೂ ಜೀವನದಲ್ಲಿ ಉಪಯೋಗಿಸಲ್ಲ ಆ ಕಥೆ ಅಂತೂ ಅದ್ರಲ್ಲಿ ಒಂದು ನೀತಿ ಇರಲ್ಲ ಏನು ಉಪಯೋಗ ಇಲ್ಲ ಒಂದು ಟೆಕ್ಸ್ಟ್ ಬುಕ್ ಹೇಗ್ ಮಾಡ್ಬೇಕು ಅನ್ನೋದಕ್ಕೆ ಪಾಠಕ್ಕೆ ಈ ಪಾಠ ಅನ್ನೋದು ಈ ಟೆಕ್ಸ್ಟ್ ಅನ್ ಈ ಸೆಟ್ ಅನ್ನೋದು ಆದರ್ಶದ ಸೆಟ್ ಅದ್ಭುತ ಅಂದ್ರೆ ಈ ಇದನ್ ಮಾಡಿದವನಿಗೆ ಹತ್ತು ಪಿ ಎಚ್ ಡಿ ಕೊಟ್ಟರು ಕಮ್ಮಿನೇ ನನಗನ್ಸುತ್ತೆ ಇದಕ್ಕೆ ಪ್ರೈಝೇ ಇಲ್ಲ ಈ ಪಾಠಗಳಿಗೆ ತಯಾರು ಮಾಡಿದವರಿಗೆ ನಾವು ಓದಿ ಅವರ ನಾವು ಓದಿ ಸಂಸ್ಕೃತ ಕಲ್ತ್ರೆ ಅದೇ ಅವರಿಗೆ ಪುಣ್ಯದ ರೂಪದಲ್ಲಿ ಉತ್ತಮ ಲೋಕಗಳಲ್ಲಿ ಅವರಿಗೆ ಉತ್ತಮ ಗತಿ ಆಗತ್ತೆ ಅನ್ನೋದ್ರಲ್ಲಿ ಸಂದೇಹವೇ ಇಲ್ಲ ಅಷ್ಟು ಅದ್ಭುತವಾದ ಪಾಠ ನಾವು ಅಷ್ಟು ಪಾಠ ಕಲಿಯುವಾಗ ಅಂತ ಅದ್ಭುತ ಟೆಕ್ಸ್ಟ್ ಅನ್ನು ಇಟ್ಕೊಳ್ಳುವಾಗ ನಾವು ಅದ್ರಲ್ಲಿ ಪ್ರಯೋಗ ಮಾಡದೇ ಇದ್ರೆ ಅದು ನಮ್ಮನ್ನ ಗೆಲ್ಲಿಸ್ಬೇಕು ಹೊರತು ಅದನ್ನು ಸೋಲಿಸಬಾರದು ಬಾಯ್ ಬಿಟ್ಟು ಒಂದಿಷ್ಟು ಪ್ರಯೋಗಗಳನ್ನು ಮಾಡಬೇಕು ನೋಡಿ ಅಲ್ಲಿ ಈಗ ಷಷ್ಠಿ ಭಕ್ತಿ ಪ್ರಯೋಗ ಆಗ್ತಾ ಭರ್ತೃದಂತ ಅನ್ನುವ ಅಕಾರಾಂತವಾದ ಹೊಸ ಶಬ್ದದ ಪ್ರಯೋಗವೂ ಆಗ್ತಾ ಇದೆ ಒಂದು ಥೀಮ್ ಇದೆ ದುಹಿತ ಮಗಳು ಭರ್ತುಹು ಗೃಹಂ ಗ್ಚತಿ ಇಲ್ಲಿ ಯಾವುದು ಕಥೆ ಇಲ್ಲ ಆದ್ರೆ ಆ ವಾಕ್ಯದಲ್ಲಿ ಒಂದು ಅಂಶ ಸಾಮಾಜಿಕವಾದ ಕಳಕಳಿ ಇತ್ಯಾದಿಗಳನ್ನೆಲ್ಲವನ್ನು ಆ ವಾಕ್ಯದಲ್ಲಿ ಕಾಣ್ತೇವೆ ನಾವು ದುಹಿತಾ ಭರ್ತುಹು ಗೃಹಂ ಗಚ್ಚತಿ ಮಗಳು ಇದು ಯೋಚನೆ ಮಾಡಿ ಈ ಪುಸ್ತಕ ತಯಾರಾಗಿ ನೂರು ವರ್ಷದ ಮೇಲಾಯ್ತು ಇವತ್ತಿಗೂ ಅಷ್ಟೇ ವ್ಯವಸ್ಥಿತವಾಗಿ ಅರ್ಥವತ್ತಾಗಿ ಈ ಪ್ರಯೋಗವನ್ನ ನಾವು ಒಪ್ಪಿಕೊಳ್ಳುವ ಹಾಗಾಗ್ತಿದೆ ಅಂದ್ರೆ ಎಷ್ಟು ದೂರದೃಷ್ಟಿಯಿಂದ ಕೂಡಿದ ಪಠ್ಯವನ್ನ ಆಗಲೇ ಆ ವ್ಯಕ್ತಿಗಳು ತಯಾರಿಸಿದ್ದಾರೆ ಅನ್ನೋ ವಿಷಯಕ್ಕೆ ನಾವು ಕೃತಜ್ಞತೆ ಒಪ್ಪಿಸ್ಬೇಕು ಅವರಿಗೆ ಸರಿ ಆ ದುಹಿ ಭರ್ತುಹು ಭರ್ತುಹು ಅನ್ನೋದು ವಿಭಕ್ತಿ ಏಕವಚನ ಭರ್ತಾ ಭರ್ತಾರೌ ಭರ್ತಾರ ಇದು ಪಿತಾ ಮತ್ತೆ ಮಾತಾ ಜಾಮಾತಾ ಈ ಶಬ್ದಕ್ಕಿಂತ ಸ್ವಲ್ಪ ಬೇರೆ ಆಗುತ್ತೆ ಬೇರೆ ಅಂದ್ರೆ ಫಸ್ಟ್ ವಿಭಕ್ತಿ ಸೆಕೆಂಡ್ ವಿಭಕ್ತಿಯಲ್ಲಿ ಮಾತ್ರ ಪ್ರಥಮ ವಿಭಕ್ತಿಯಲ್ಲಿ ನೋಡಿ ಪಿತಾ ಪಿತರೌ ಪಿತರಹ ಇಲ್ಲಿ ಭರ್ತಾ ಭರ್ತರೋ ಭರ್ತರಹ ಅಲ್ಲ ಭರ್ತಾ ಭರ್ತಾರೌ ಭರ್ತಾರ ಭರ್ತಾರಂ ಭರ್ತಾರೋ ಭರ್ತೃನ್ ಮುಂದೆ ಸೇಮ್ ಈ ಎರಡು ವಿಭಕ್ತಿಗಳಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಾಸ ಉಳಿದದ್ದೆಲ್ಲ ಸೇಮ್ ಭರ್ತಾರಂ ಭರ್ತಾರೋ ಭರ್ತೃನ್ ಭರ್ತೃ ಭರ್ತೃಭ್ಯಾಂ ಭರ್ತೃಭಿ ಭರ್ತೇ ಭರ್ತೃ್ಯರ್ತು ಭರ್ತೃ್ಯ ಭರ್ತು ಭರ್ತ್ರೋ ಭರ್ತೃಣ ಭರ್ತರಿ ಭರ್ತೋ ಭರ್ತೃಷು ಭರ್ತು ಷಷ್ಠಿ ಭಕ್ತಿ ಗಂಡನ ಒಡೆಯನ ಗೃಹಂ ಮನೆಯನ್ನು ಗತಿ ಭರ್ತು ಗೃಹಂ ಗು ದು ಶಿಶು ಇದು ಬಾಣಂತನಕ್ಕೆ ಬಂದ ಹೆಣ್ಣು ಮಗಳ ಮಗುವನ್ನ ತಾಯಿಯಾದವಳು ಅತ್ಯಂತ ಪ್ರೀತಿಯಿಂದ ಲಾಳಯತಿ ಕಾಣ್ತಾಳೆ ಈಗೇನಂದ್ರೆ ತಾಯಿ ಇಂತ ಇದ್ದಾಳೆ ಅನ್ನೋ ನೆನಪಾಗುದು ಬಾಣಂತನಕ್ ಮಾತ್ರ ಉಳಿದಂತೆ ಮತ್ತೆ ಮಾತಿಲ್ಲ ಕತೆ ಇಲ್ಲ ಆಗ ಮಾತ್ರ ಮನೆಗೆ ಬಂದಿರಿ ನಿಮ್ಗೆಲ್ಲ ವ್ಯವಸ್ಥೆ ಮಾಡ್ತೇವೆ ಇಲ್ಲೇ ಇರಿ ಅಂತ ಅನ್ನುವಂತ ಒಂದು ಸ್ವಾರ್ಥ ಪ್ರಪಂಚ ಗೊತ್ತೇ ಆಗದ ಹಾಗೆ ಒಳಗೆ ನುಗ್ಗಿ ಆಳ್ತಾ ಇದೆ ಹೊಸತಃ ಮಗಳು ತಾಯಿಯ ಮನೆಯಲ್ಲಿ ಒಂದಿಷ್ಟು ಪೋಷಣೆಯನ್ನು ಪಡೆದ್ರೆ ಆರಂಭದಲ್ಲಿ ಆಮೇಲೆ ಅದು ಹಿಂದೆ ಮನೆ ಒಂದು ಒಳ್ಳೆಯ ಕುಟುಂಬದ ವಾತಾವರಣದಲ್ಲಿ ಇತ್ತು ಈ ಪಾಠ ನಮ್ಗೆ ಹೆಚ್ಚು ಅರ್ಥ ಆಗುತ್ತೆ ಕುಟುಂಬದ ಬಗ್ಗೆ ಗೊತ್ತಿದ್ರೆ ಇಲ್ಲಾಂದ್ರೆ ಈ ಇದ್ರಲ್ಲಿ ಎಷ್ಟೋ ಅಸಂಗತವಾದ ಸಂಗತಿಗಳಿವೆ ಅಂತ ಈಗಲೂ ಆ ಪಾಠ ಮಾಡುವಾಗ ಕೇಳೋರಿಗೆ ಅನಿಸುವ ಸಾಧ್ಯತೆಗಳಿವೆ ದುಹಿತುಹು ಶಿಶುಂ ಲಾಳಯತಿ ಮಗಳ ಮಗುವನ್ನು ಲಾಳಯತಿ ಲಾಳಯತಿ ಅಂದ್ರೆ ಪೋಷಯತಿ ಅಂತ ಅರ್ಥ ಪೋಷಣೆ ಮಾಡ್ತಾಳೆ ನೋಡ್ಕೊಳ್ತಾಳೆ ಮಗುವಿಗೆ ಬೇಕಿರುವ ಎಲ್ಲ ತಾನು ಮಗುವನ್ನ ಹೆತ್ತವಳು ಮೊಮ್ಮಗುವನ್ನ ಹೊತ್ತವಳಾಗಿ ರಕ್ಷಣೆ ಮಾಡುತ್ತಾಳೆ ಲಾಳಯತಿ ಶಿಶವ ಮಾತೃಣಾಂ ಗಾನೇನ ತುಷ್ಯಂತಿ ಮಕ್ಕಳು ತಾಯಿಯರ ಗಾನೇನ ಹಾಡಿನಿಂದ ಮಾತೃಣಾಂ ಈ ಶಬ್ದ ಇಲ್ಲಿ ಷಷ್ಠಿ ವಿಭಕ್ತಿ ಬಹುವಚನದ ರೂಪವನ್ನ ಪರಿಚಯಿಸ್ತಾ ಇದೆ ಮೊದಲು ಷಷ್ಠಿ ಏಕವಚನ ತೋರಿಸಿದ್ರು ಎರಡು ಕಡೆ ಭರ್ತು ಹೂದು ಇದು ಒಂದು ಪುಲ್ಲಿಂಗದ್ದು ಒಂದು ಸ್ತ್ರೀಲಿಂಗದ್ದು ಈಗ ಬಹುವಚನಕ್ಕೆ ಬಂದ್ಬಿಟ್ರು ಬಹುವಚನದ ಪ್ರಯೋಗ ಹೇಗಾಗುತ್ತೆ ಅಂತ ದ್ವಿವಚನದ ವಚನದ ಪ್ರಯೋಗ ತುಂಬಾ ಕಮ್ಮಿ ಅನಗತ್ಯ ಅದನ್ನ ಅದನ್ನ ಬಿಟ್ರು ಮತ್ತೆ ಆಶ್ಚರ್ಯ ಏನು ಅಂದ್ರೆ ಯಾವುದು ತೀರಾ ವಾಕ್ಯಗಳಲ್ಲಿ ಪ್ರಯೋಗಕ್ಕೆ ಉಪಯುಕ್ತವು ಅಂತಹ ಶಬ್ದಗಳನ್ನ ಅಥವಾ ಅಂತಹ ವಿಭಕ್ತಿಯ ರೂಪಗಳನ್ನ ಮಾತ್ರ ಉಲ್ಲೇಖಿಸ್ತಾರೆ ಷಷ್ಠಿ ಭಕ್ತಿ ದ್ವಿವಚನ ಅಥವಾ ಸಪ್ತಮಿ ಭಕ್ತಿ ದ್ವಿಚನದ ಪ್ರಯೋಗ ತೀರಾ ಕಥೆಗಳಲ್ಲಿ ಎಲ್ಲೋ ಉಪಯೋಗಕ್ಕೆ ಬರುತ್ತೆ ಬಿಟ್ರೆ ನಾವು ನಿತ್ಯದಲ್ಲಿ ಮಾತಾಡುವಾಗ ಬರಲ್ಲ ದೃಷ್ಟಿಯಿಂದ ಅದನ್ನು ಮೊದಲು ತಗೊಳ್ಳಿಲ್ಲ ಅದರ ಅರ್ಥ ಬಿಟ್ಟಿದ್ದಾರೆ ಅಂತ ಅರ್ಥ ಅಲ್ಲ ಮುಂದೆ ಬೇರೆ ಕಡೆ ಪ್ರಸಂಗ ಬಂದಾಗ ಬರುತ್ತೆ ಆದ್ರೆ ಸಾಮಾನ್ಯವಾಗಿ ಯಾವುದು ಹೆಚ್ಚು ರಿಲೇಟೆಡ್ ನಂಗೆ ರೂಪ ಗೊತ್ತಿದೆ ಅಂತ ಎಲ್ಲಾ ರೂಪಗಳ ವಾಕ್ಯಗಳನ್ನು ಪ್ರಯೋಗ ಮಾಡಲಿಲ್ಲ ಈ ಪಾಠದಲ್ಲಿ ಯಾವುದು ಬಳಕೆಗೆ ಹೆಚ್ಚು ಅಗತ್ಯ ಇದೆಯೋ ಅದನ್ ಮಾತ್ರ ಪರಿಚಯಿಸಿದ್ರು ಅನ್ನುವ ಕಾರಣದಿಂದ ಮಾತೃಣಾಮ್ ತಾಯಿಯರ ಗಾನೇನ ಹಾಡಿನಿಂದ ತುಷ್ಯಂತಿ ಆ ಮಾತೃಣಾಮ್ ಶಬ್ದ ಪ್ರಯೋಗ ಮಾಡಿದ್ರಿಂದ ಇದು ಎಲ್ಲರ ಮನೆಯ ಕಾಮನ್ ವಿಷಯ ಎಲ್ಲರ ಮನೆಯಲ್ಲೂ ಕೂಡ ಹೀಗೇನೆ ತಾಯಿಯರ ಮಗುವಿಗೆ ಮೊಮ್ಮಗುವಿನ ಆಲ ಲಾಲನೆ ಪೋಷಣೆಯಲ್ಲಿ ತಮ್ಮನ್ನ ತೊಡಗಿಸಿಕೊಳ್ಳುವಾಗ ಮಾಡ್ತಾರೆ ಅದಕ್ಕೋಸ್ಕರ ಏನೇನೋ ತಮ್ಮ ಟ್ಯಾಲೆಂಟ್ಗಳನ್ನೆಲ್ಲ ಪ್ರದರ್ಶಿಸ್ತಾರೆ ಈ ತಾಯಿಯರ ಹಾಡಿನಿಂದ ಶಿಶವ ನೋಡಿ ಉಕಾರಾಂತವಾದ ಶಬ್ದದ ಬಹುವಚನದ ಪ್ರಯೋಗ ಆಯಿತು ಶಿಶವ ಮಾತೃಣಾಮ್ ಗಾನೇನ ತುಷ್ಯಂತಿ ಮತ್ತೊಂದು ಶಬ್ದ ಬಂತು ತುಷ್ಯಂತಿ ಸಂತುಷ್ಟರಾಗುತ್ತಾರೆ ತುಷ್ಯತಿ ತುಷ್ಯತಃ ತುಷ್ಯಂತಿ ಪತ್ನಿ ಪತ್ಯು ಆಜ್ಞಾಂ ಅನುಸರತಿ ಹೆಂಡತಿಯು ಯಜಮಾನನ ಅಪ್ಪಣೆಯನ್ನು ಪಾಲಿಸುತ್ತಾಳೆ ಅನುಸರಿಸುತ್ತಾಳೆ ಮನೆ ಏನು ಬೇಕು ಅಂತ ಹೇಳಿದ್ದನ್ನ ಸರಿ ಇದ್ರೆ ಅದನ್ನು ಒಪ್ಕೊಳ್ಬೇಕು ಪುತ್ರಃ ಪಿತುಹು ಆಜ್ಞೆಯ ಜಾಮಾತುಹು ಗೃಹಾತ್ ಸೊಸಾರಂ ಆನಯತಿ ಉಡ್ಡ ವಾಕ್ಯ ಸರಿ ಗಮನಿಸಬೇಕು ಪುತ್ರಃ ಮಗನು ಪಿತುಹು ತಂದೆಯ ಆಜ್ಞೆಯ ಆಜ್ಞೆಯಿಂದ ಜಾಮಾತುಹು ಅಳಿಯನ ಗೃಹಾತ್ ಮನೆಯಿಂದ ಸುಸಾರಂ ತನ್ನ ತಂಗಿಯನ್ನ ಯಾಕೆಂದ್ರೆ ಪುತ್ರ ಇಲ್ಲಿ ಅಣ್ಣ ಕರ್ಕೊಂಡು ಬರ್ತಾ ಇರೋದು ತಂಗಿಯನ್ನ ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಾ ಇರೋದು ಅಳಿಯನ ಮನೆಗೆ ಜಾಮಾತು ಗೃಹ ತಂದೆಗೆ ಅಳಿಯನಾಗಿರುವಂತವನ ಮನೆಯಿಂದ ಮಗನಾದವನು ಅಣ್ಣನಾಗಿ ತಂಗಿಯನ್ನ ಆನಯತಿ ಕರೆತರುತ್ತಾನೆ ವಯಂ ಶಕಟಸ್ಯ ಶಬ್ದಂ ಆಕರ್ಣೆಯಾಮಹ ಅಷ್ಟೇ ವಿಷಯಕ್ಕೆ ಹೋಸ್ಕರಿ ಮಾತು ಬಂತು ವಯಂ ನಾವು ಶಕಟಸ್ಯ ಬಂಡಿಯ ಶಬ್ದಂ ಶಬ್ದವನ್ನು ಶೃಣು ಆಕರಣಯಾಮಹ ವಯಂ ಶಬ್ದದ ಪ್ರಯೋಗ ಇತ್ತು ಶಕಟಸ್ಯ ಅಂತ ಸೃಷ್ಟಿ ಬಂತು ಶಬ್ದಮಂತ ದ್ವಿತೀಯ ಭಕ್ತಿ ಮತ್ತೊಂದು ಧಾತು ಪ್ರಯೋಗ ಮಾಡಿದ್ರು ಆಕರಣಯಾಮ ನೀವು ಅಹಂ ಶಬ್ದ ತ್ವಮ್ ಶಬ್ದ ಅಹಂ ಶಬ್ದದ ಪ್ರಯೋಗ ಇದ್ದಾಗಲೆಲ್ಲ ನಾವು ಯಾವ ವಾಕ್ಯಗಳಿಂದ ಹೆಚ್ಚು ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತೇವೋ ಅಂಥದ್ದನ್ನ ವಯಂ ಶಕಟಸ್ಯ ಶಬ್ದ ಆಕರಣಯಾಮ ಕರ್ಣಯಾಮ ದಾರಿಯಲ್ಲಿ ಹೋಗುವಾಗ ಬರಬೇಕು ಎಲ್ಲಿಗೋ ಹೋಗ್ಬೇಕು ಅಂದಾಗ ಕಾಡಿ ಬಂತೋ ಇಲ್ಲೋ ಅಂತ ಗುರುತಿಸುವ ಕಾಲದ ಚಿತ್ರಣ ಇವತ್ತಾದ್ರೆ ಶಬ್ದ ಈಗ ಎಲೆಕ್ಟ್ರಿಕ್ ಗಾಡಿ ಆದ್ರೆ ಬಂದದ್ದು ಗೊತ್ತಾಗುದಿಲ್ಲ ಹೋದದ್ದು ಗೊತ್ತಾಗುದಿಲ್ಲ ಆದ್ರೆ ಬರುದು ಹೋಗುದು ಅನ್ನೋದು ಶಬ್ದದ ಮೂಲಕ ಗೊತ್ತಾಗ್ಲಿಕ್ಕೆ ಅನುಕೂಲಕರವಾದ ವಾತಾವರಣ ಇದ್ದಾಗಿನ ಮಾತು ಇನ್ ಸ್ವಲ್ಪ ದಿವಸ ಹೋದ್ನೆ ಇದನ್ನ ನಾವು ಪ್ರಯೋಗ ಮಾಡ್ಲಿಕ್ಕೆ ಕಷ್ಟ ನಾವು ವಾಕ್ಯವನ್ನ ನಮ್ಮ ಮನೆಯಲ್ಲಿ ವಾಹನ ಬಂದ ಶಬ್ದ ನನಗೆ ಗೊತ್ತಾಯ್ತು ಹೇಳ್ಕೊಳ್ಲಿಕ್ಕೆ ಇಲ್ಲ ಶಬ್ದನೇ ಆಗಲ್ಲ ಯು ಎಂ ಧೇನೋ ಕ್ಷೀರಂ ಪಿಬತ ನೀವು ಹಸುವಿನ ಹಾಲನ್ನ ಕುಡಿಯಿರಿ ಅಂತ ಕೊಟ್ಟು ಈ ರೀತಿ ವಾಕ್ಯ ಪ್ರಯೋಗ ಒಂದ್ಸರ್ತಿ ವಾಕ್ಯ ಓದಿದ್ದೇನೆ ಇದರ ಮೇಲೆ ಆ ಶಬ್ದಗಳು ಆ ಶಬ್ದಗಳ ವಿಭಕ್ತಿ ಪ್ರತ್ಯಯ ಧಾತು ಏನೇನಿದೆಯೋ ಅದನ್ನ ಅಷ್ಟನ್ನು ಕೂಡ ನೋಡಿಕೊಂಡು ಅದನ್ನ ಬರ್ಕೊಂಡು ದುಹಿತ ಏನ್ ಬರಿಬೇಕು ಅಂದ್ರೆ ಸ್ತ್ರೀಲಿಂಗ ಋಕಾರಾಂತ ಶಬ್ದ ಪುತ್ರಿ ಪ್ರಥಮ ವಿಭಕ್ತಿ ಏಕವಚನ ಗೃ ಭರ್ತು ಆ ಭರ್ತಾ ಶಬ್ದ ಪಂ ಷ್ಠಿ ವಿಭಕ್ತಿ ಏಕವಚನ ಗೃಹಂ ಅಕಾರಾಂತ ನಪುಂಸಕಲಿಂಗ ದ್ವಿತೀಯ ವ್ಯಕ್ತಿ ಏಕವಚನ ಗಚ್ಚತಿ ಗಚ್ಚತಿ ಗಮನಗತು ಗೊತ್ತಾದ್ರೆ ಬರೀ ತೊಂದ್ರೆ ಇಲ್ಲ ಇಲ್ಲ ಅಂದ್ರೆ ಲಟ್ ಪ್ರಥಮ ಏಕವಚನ ಹೀಗೆ ಇಡೀ ಈ ಪಾಠದ ಒಂದು ಪ್ಯಾರದಲ್ಲಿ ಏನೇನಿದೆ ಅಷ್ಟರದ್ದು ಯಥಾಶಕ್ತಿ ಗೊತ್ತಾದ ರೀತಿಯ ಗೊತ್ತಾಗದಿದ್ರೆ ಬೇರೆಯವರು ನೋಡಿ ಹೌದು ಅಂತ ಕನ್ಫರ್ಮ್ ಆದಾಗ ಅದನ್ನ ಬರೆದು ಅಭ್ಯಾಸ ಮಾಡಿ ಬರವಣಿಗೆ ಅನ್ನೋದು ಹತ್ತು ಸರ್ತಿ ಓದಿದ್ದಕ್ಕೆ ಸಮ ಈ ಅಂಶದ ಪಾಠದ ಗಮನ ಇರ್ಲಿ ಅಂತ ಹೇಳ್ತಾ ಇವತ್ತಿನ ಮುಗಿಸೋಣ ಶ್ರೀ ಕೃಷ್ಣ ಅರ್ಪಣಸ್ತು ತತ್ ಹ್ಮ್ ಕಾಯೇನವಾ ಚಾಮನ ಸೇಂದ್ರೀಯರ್ ವಾತಾಪುನ ಸತೋ ಸ್ವಭಾವತ್ ನಾರಾಯಣ ಇದ್ ಸಮರ್ಪಿಯಾಮಿ ನಮಸ್ತೆ ಒಂದ್ ವಿಷಯ ಇತ್ತು ಈ ಒಂದೊಂದು ಪದಗಳದ್ದು ನಾನೇನಾದ್ರೂ ಇದು ರೂಪಗಳ ಶೇರ್ ಮಾಡಿದ್ರೆ ಹೆಲ್ಪ್ ಆಗುತ್ತಾ ಮಾಡ್ಬೋದಾ ಮಾಡ್ಬೋದು ಖಂಡಿತ ಥ್ಯಾಂಕ್ ಯು 你看另外。